ನಾಗೇಂದ್ರ ಬಾಬು ಏನ್ ಜೆಡಿಎಸ್ ನ ಸ್ಟ್ಯಾಂಡ್ ಏನು ನೀವು ಸರ್ಕಾರದ ಪರವಾಗಿ ನಿಂತಕತ್ತಿದ್ರು ವಿರುದ್ಧ ನಿಂತಕತ್ತಿದ್ರು ಒಂದು ಅರ್ಥನೇ ಆಗ್ತಿದೆ ಅಶ್ವಥ್ ನಾರಾಯಣರ ಮೇಲೆ ಕಾಂಗ್ರೆಸ್ ನವರು ಮುಗಿ ಬಿದ್ದಿದ್ದಾರೆ ನಿಮ್ಮ ನಾಯಕರು ಹೇಳ್ತಾರೆ ಬಿಜೆಪಿ ಅವರೇ ಯಾರೋ ಹಾಕಿ ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣರನ್ನ ಅಂತ ಇವತ್ತು ಹೇಳ್ತಾರೆ ಕಾಂಗ್ರೆಸ್ ಕಾಲದಲ್ಲೂ ತುಂಬಾ ನಡೆದಿತ್ತು ಅಂತ ಸರ್ ಇಂತ ವಿಚಾರಗಳು ಕಾಂಗ್ರೆಸ್ ಕಾಲದಲ್ಲೂ ಮತ್ತು ಈಗಲೂ ಕೂಡನು ನಡೆಯತಾನೆ ಇದೆ ಅಂತಕಂತದ್ದು ಸತ್ಯ ತಾವ ಅನೇಕ ವಿಚಾರಗಳನ್ನು ಹಿಂದೆ ತಿರುಗಿ ನೋಡಿದ್ರೆ ಇಂತ ವಿಷಯಗಳು 2018 ರಲ್ಲಿ ಸನ್ಮಾನ್ಯ ಕುಮಾರ್ ಸ್ವಾಮಿ ಅವರು ಯಾವ ನಮ್ಮ ಕೆಪಿಎಸ್ಸಿ ಅಲ್ಲಿ ಯಾವ ಮಟ್ಟಕ್ಕೆ ಜನಗಳ ಮುಂದಿಕ್ಕೆ ವಿಷಯಗಳನ್ನು ತಂದ್ರು ಅಂತಕಂತದ್ದು ತಾವು ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರ್ ಸ್ವಾಮಿ ಅವರು ಹೇಳಿರತಕ್ಕಂತ ಒಂದು ವಿಚಾರ ಸನ್ಮಾನ್ಯ ಕಮಲ್ ಪಂತ್ ಅವರು ಅವತ್ತು ಏನು ಈ ಚಂದ್ರು ಕೊಲೆ ಆಯ್ತಲ್ವಾ ಅವತ್ತು ವಕ್ತಾರ ಇಲ್ಲ ಇದ್ದಾರೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ ಅವರು ಹೇಳ್ತಾ ಇರತಕ್ಕಂತದ್ದು ಆಕ್ಸಿಡೆಂಟ್ ಆಗಿ ಕೊಲೆ ಆಗಿದೆ ಅಂತಕಂತ ಮಾತನ್ನು ಒಂದು ಸತಿ ಹೇಳಿದ್ರು ಎರಡನೇದು ಕಮಲ್ ಪಂತ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಮುಸ್ಲಿಂ ಅದೇನೋ ಭಾಷೆ ಮಾತಾಡಲಿಲ್ಲ ಅನ್ನೋದು ವಿಚಾರಕ್ಕೆ ಬಂತು ಅಂತಕಂತದ್ದು ಈ ವಿಚಾರವಾಗಿ ಕೋಪಗೊಂಡಿರತಕ್ಕಂತ ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂತ ಕೆಲವು ಅಧಿಕಾರಿಗಳೇ ಇದನ್ನ ಹಾಕೊಟ್ಟಿದ್ದಾರೆ ಅಂತಕಂತವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ನಿಲುವು ಕ್ಲಿಯರ್ ಆಗಿದೆ ಅಶ್ವಥ್ ನಾರಾಯಣರು ತಪ್ಪು ಮಾಡಿದಾರೋ ಇಲ್ವೋ ಅದರ ಬಗ್ಗೆ ನಿಮ್ದು ಏನು ಸ್ಟ್ಯಾಂಡ್ ಖಂಡಿತ ಸರ್ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿರತಕ್ಕಂತ ವ್ಯಕ್ತಿ ಯಾರೇ ಆಗಿರಬಹುದು ಸರಿ ಸುಮಾರು ಬಿಜೆಪಿ ಅವರು ಹೇಳ್ತಾರೆ ಸರ್ ಇಲ್ಲ ಕೇಳಿ ಯಾರು ತಪ್ಪು ಮಾಡಿದ್ರು ಬಿಡಲ್ಲ ಅಂತ ಸರ್ ಒಂದು ಮಾತನ್ನ ಹೇಳ್ತಾ ಇದ್ದೀವಿ 54289 ಜನ ಅಭ್ಯರ್ಥಿಗಳಲ್ಲಿ 548 ಜನ ಅಂತಂದ್ರೆ ತಾವು ದಯಮಾಡಿ ಒಂದು ವಿಚಾರವನ್ನು ಇವತ್ತು ಒಂದೊಂದು ವಿದ್ಯಾರ್ಥಿ ಕೂಡ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ತಾವೇ ಪದೇ ಪದೇ ಮತ್ತೆ ಹೇಳ್ತಾ ಇದ್ದೀರಾ ದೇಶನ ಬದಲಾವಣೆ ಮಾಡಬೇಕು ಅಂತ ಹೇಳಿ ದೇಶನ ಎಲ್ಲಿ ಬದಲಾವಣೆ ಮಾಡ್ತೀರಾ ಹಾಗಾದ್ರೆ ದೇಶ ಬದಲಾವಣೆ ಆಗಬೇಕು ಅಂತಂದ್ರೆ ನಿಷ್ಠಾವಂತ ದುಡಿದಿರ್ತಕ್ಕಂತ ಒಂದು ಕಷ್ಟಪಟ್ಟು ಮುಂದಕ್ಕೆ ಬಂದಿರತಕ್ಕಂತ ವಿದ್ಯಾರ್ಥಿಗಳು ಯಾರು ಅರ್ಹರಿದಾರೋ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ ಅಂತದನ್ನು ಬಿಟ್ಬಿಟ್ಟು ನೀವು ದೊಡ್ಡ ಮಟ್ಟದಲ್ಲಿ ಇದರಲ್ಲಿ ಪೊಲೀಸ್ ಅವರೇ ಯಾವ ಒಂದು ದೇಶನ ಕಾಪಾಡಬೇಕಾಗಿರ್ತಕ್ಕಂತ ಪೊಲೀಸ್ ಅವರೇ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತಕ್ಕಂತ ಸ್ಪಷ್ಟವಾಗಿದ್ರೆ ಸರ್ಕಾರಗಳು ಏನು ಮಾಡ್ತಾ ಇದೆ ಹಾಗಾದ್ರೆ ನಿಮ್ಮ ಇಂಟೆಲಿಜೆನ್ಸ್ ಇರಲಿಲ್ವ ಅವತ್ತು ಅವತ್ತು 2021 ಸೆಪ್ಟೆಂಬರ್ 26ಕ್ಕೆ ನಡೀಬೇಕಾಗಿರ್ತಕ್ಕಂಥ ಎಕ್ಸಾಮು ಅಕ್ಟೋಬರ್ 3ನೇ ತಾರೀಕು 3 ದಿವಸದ ಒಳಗಡೆ ಈ ಹಗರಣ ನಡೆದಿದೆ ಅಂತಂದರೆ 3 ದಿವಸದಲ್ಲಿ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಹಾಗಾದರೆ ಪೊಲೀಸ್ ಅವರ ಇಲಾಖೆಯಲ್ಲೇ ಈ ರೀತಿ ನಡೀತಾ ಇದೆ ಅಂತಕ್ಕಂಥ ಸರ್ಕಾರ ಗಮನಕ್ಕೆ ಬಂದಿರಲಿಲ್ವ ಹಾಗಾದರೆ ಇಂಥ ಒಂದು ವಿಚಾರದಲ್ಲೇ ನೀವು ದಿನ ಬೆಳಗಾದರೆ ಒಂದೊಂದು ಇಲಾಖೆಯವರು ನೋಡ್ಕೊಂಡು ಹೋಗ್ತಾ ಇದ್ರೆ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ರೀತಿ ಇದೇ ರೀತಿ ಹಗರಣಗಳು ನಡೀತಾ ಬರ್ತಾ ಇದೆ ಹಾಗಾದರೆ ಒಂದು ಮಾತನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈ ರಾಜ್ಯದಲ್ಲಿ ಕಷ್ಟಪಟ್ಟು ನಿಷ್ಠೆಯಿಂದ ಓದಿರ್ತಕ್ಕಂಥ ಯಾವ ವಿದ್ಯಾರ್ಥಿಗಳಿಗೂ ಅರ್ಹತೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಒಂದಾದರೆ ಮರುಪರೀಕ್ಷೆ ಮಾಡಿ ಅಂತ ಈಗ ತಾನೇ ಪಾಪ ಯಾರೋ ವಿದ್ಯಾರ್ಥಿನಿ ಹೇಳ್ತಾ ಇದ್ರು ಅವರು ಮರುಪರೀಕ್ಷೆ ಅಂತಂದರೆ ನಾಳೆ ಬೆಳಿಗ್ಗೆ ಆ ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಇಂಥ ವಿಚಾರಗಳು ನಡೆಯಲ್ಲ ಅಂತ ಏನು ಗ್ಯಾರಂಟಿ ಇದೆ ಹಾಗಾದರೆ ಆಯ್ತು ಹುಷಾರಿಂದಾನೇ ನಡೆಸ್ತಾರೆ ಮತ್ತೊಂದು ನಾನು ಹೇಳೋದು ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಸು ಅಶ್ವಥ್ ನಾರಾಯಣರನ್ನು ವಜಾ ಮಾಡಬೇಕು ಮಂತ್ರಿಗಿರಿಯನ್ನು ಕಿತ್ ಹಾಕಬೇಕು ಅಂತಿದೆ ಸ್ವತಃ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ ಯೂತ್ ಕಾಂಗ್ರೆಸ್ನವರು ಅಶ್ವಥ್ ನಾರಾಯಣರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಹೋಗ್ತಾರೆ ಜೆಡಿಎಸ್ ನ ಸ್ಟ್ಯಾಂಡ್ ಏನು ಈ ವಿಷಯ ಸರ್ ಇವತ್ತು ಸನ್ಮಾನ್ಯ ಕುಮಾರ್ ಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮಾಗಡಿಯಲ್ಲಿ ಇರತಕ್ಕಂಥ 4 ರ್ಯಾಂಕ್ ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ಕೂಡ ಅಶ್ವಥ್ ನಾರಾಯಣ ಅವರ ಸಂಬಂಧಿಕರ ಒಡನಾಟದಲ್ಲಿ ಇರ್ತಕ್ಕಂಥವ್ರು ಎನ್ನುವುದು ಸ್ಪಷ್ಟವಾಗಿದೆ ಇದರಲ್ಲಿ ಸಿ ಐ ಡಿ ತನಿಖೆಯಲ್ಲಿ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಾಗಿದೆ ಯಾವ ಕಾರಣಕ್ಕೂ ಕೂಡ ಇದರಲ್ಲಿ ಇವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತಕ್ಕಂಥದ್ದು ಸ್ಪಷ್ಟ ಹಾಗಾದರೆ ಇವ್ರ ಹಿಂದೆ ಇರ್ತಕ್ಕಂಥವ್ರು ಇವತ್ತು ನೀವು ಹಿಡಿದಿರ್ತಕ್ಕಂಥವ್ರು ಮಧ್ಯವರ್ತಿಗಳನ್ನ ಸಣ್ಣ ಪುಟ್ಟ ಈ 10 ರೂಪಾಯಿ 20 ರೂಪಾಯಿ ಕೆಲಸ ಮಾಡ್ತಕ್ಕಂಥವ್ರು ಇದ್ರ ಹಿಂದೆ ಇರ್ತಕ್ಕಂಥ ಕಿಂಗ್ ಪಿನ್ಗಳು ಮತ್ತು ಯಾರು ರಾಜಕಾರಣಿಗಳಿದ್ದಾರೆ ಅವ್ರನ್ನ ಯಾರು ಇದುವರೆಗೂ ಮುಟ್ಟಿಲ್ಲ ಅವರು ನಿಜವಾದ ಆರೋಪಿಗಳು ಹೊರಗಡೆಗೆ ಬರಬೇಕು ಇದರಲ್ಲಿ ದೊಡ್ಡ ಮಟ್ಟದ ಒಂದು ಜಾಲ ಇದೆ ಇದು ತನಿಖೆ ಆಗಬೇಕು ದೊಡ್ಡ ಮಟ್ಟದಲ್ಲಿ ಒಂದು ಉನ್ನತ ಮಟ್ಟದ ತನಿಖೆ ಆಗ್ಬಿಟ್ಟು ಅವ್ರನ್ನೆಲ್ಲ ಹೊರಗೆ ಕರ್ಕೊಂಡ್ಬರಲೇಬೇಕು ಯಾಕೆ ಅಂತಂದರೆ ನೀವು ಈ ದೇಶದ ಭವಿಷ್ಯವನ್ನು ಬದಲಾವಣೆ ಮಾಡಬೇಕು ಅಂತ ಪದೇ ಪದೇ ಹೇಳ್ಕೊಂಡು ಬರ್ತಾ ಇರ್ತೀರ ಎಲ್ಲಿ ನೀವು ಬದಲಾವಣೆ ಮಾಡ್ತೀರ ದೇಶವನ್ನು ಯಾರ ಸರ್ಕಾರ ಇದ್ದಾಗ ಏನೇನಾಗಿದೆ ಅನ್ನೋದು ಗೊತ್ತಿಲ್ಲ ಇಲ್ಲ ನಾವು ಹೇಳ್ತಾ ಇಲ್ಲ ಈ ಮಾತನ್ನ ಈಗ ನೀವು ಇರ್ತಕ್ಕಂಥಗಳು ಪ್ರಾಮಾಣಿಕವಾಗಿ ಯಾವುದೇ ಕಾರಣಕ್ಕೂ ನಾವು ಇಂಥ ಹಗರಣಗಳು ಬಂದಂತಹ ವಿಚಾರದಲ್ಲಿ ನೇರವಾಗಿ ಪ್ರತಿಯೊಂದು ಇಲಾಖೆಯವರು ಕೂಡ ತನಿಖೆಗಳು ನಡೆಸಿದ್ದೀವಿ ಇವತ್ತು ಕೂಡ ಸರ್ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ದಯವಿಟ್ಟು ತಿಳ್ಕೊಳ್ಳಿ ಇವತ್ತು ನೀವು ಪೊಲೀಸ್ ಕೆಪಿಎಸ್ಸಿ ಮೆಂಬರ್ಗಳು ಜೈಲಿಗೆ ಹೋಗಿದ್ ನೋಡಿದೀವ್ರಿ ನಾವು ಹೌದು ಸರ್ ಹಾಗಾದ್ರೆ ಪೊಲೀಸ್ ಅವರು ಇನ್ವಾಲ್ವ್ಮೆಂಟ್ ಅಲ್ಲಿ ಇದ್ರಲ್ಲಿ ಕೆಎಸ್ ಅಧಿಕಾರಿಗಳ ನೇಮಕಾತಿ ವಿಷಯದಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿತ್ತು ವಿಶೇಷ ಕಾನೂನು ತಂದು ಅವರನ್ನ ಮತ್ತೆ ಏನು ರೆಗ್ಯುಲರೈಸ್ ಮಾಡ್ಕೊಂಡಿದ್ದನ್ನು ನಾವು ನೋಡಿದೀವಿ ಸರ್ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳಿಗೆ ಜೋಕ್ ರೀತಿಯಲ್ಲಿ ಹರಿದಾಡ್ತಿತ್ತು ಶಾದಿ ಭಾಗ್ಯ ಯೋಜನೆ ನಡೆಯುತ್ತಲ್ಲಿ ಅಂತ ಜೋಕ್ ಸಾರಿ ತಾಳಿಭಾಗ್ಯ ಯೋಜನೆ ನಡೀತಾ ಇತ್ತು ಅಂತ ತಮಾಷೆ ಮಾಡಿಕೊಳ್ತಾ ಇದ್ರು ಸರ್ ಒಂದು ಮಾತನ್ನ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾವ
क्वेश्चन पेपर इवतु प्रश्न कूड़ा उत्तर जास्ती खाली पेपर कंटिन्यू आगे मूर् दिवस नहीं पेपर सब्मिट एलू कब्मिट आगे जैल कर्नाटक भविष्य रूप से व्यक्ति नेमकातियल्ली जवाबदारी आधार मेले केपीएस मेंबर्स चेयरमैन आगता नोडिल्वा खंडित सर ना हगरण अंतवरे हमारे यारू मध्यवर्ती अस्टे उन्नत मटल इनवालमेंट आगे यारू कसू तनिखे मुटता है अमायकरनागी सुम्मने तोंदरे कोड्ता उन्नत मट्ट तनिखे आगोदक्के साध्यने इल्ल अनेक विचार नोडिद्दीवि इंत रिसल्ट सिगोदु इल्ल ಹಂಗಿದ್ರೆ ಜೆಡಿಎಸ್ ನವರು ಒಂದು ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಮಾತಾಡ್ತಾರೆ ಕುಮಾರಸ್ವಾಮಿ ಅವರು ಪತ್ರಕರ್ತರು ಎಲ್ಲಿ ಕೇಳ್ತಾರೆ ಅಲ್ಲಿ ಮಾತಾಡ್ತಾರೆ ಹೋರಾಟ ಅನ್ನುವಂತದ್ದು ಏನಿಲ್ಲ ಖಂಡಿತ ಹೋರಾಟ ಅಂತಕ್ಕನ ಶುರು ಮಾಡ್ತೀವಿ ನಾವು ಈಗ ಆಲ್ರೆಡಿ ಅವರೆಲ್ಲಾ ಕೂಡನು ಬಂದು ಯಾರು ಇದರಲ್ಲಿ ನೊಂದಿದಾರೋ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನ ಅವರೆಲ್ಲ ಭೇಟಿ ಮಾಡಿದ್ದಾರೆ ಯಾವ ರೀತಿ ಅಗ್ರಣಗಳು ನಡೆದಿದೆ ಅಂತಕಂತದ್ದು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಎರಡು ದಿನ ಕಾದು ನೋಡ್ತೀವಿ ಸ್ಪಷ್ಟವಾಗಿ ಏನಾದರೂ ಇವರು ತನಿಖೆ ನಡೆಸಲಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ನಾವು ಇದನ್ನ ಹೋರಾಟ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಮಾಡೇ ಮಾಡ್ತೀವಿ ಆ ಅಮಾಯಕರಿ ನಾವು ನ್ಯಾಯ बहिरंगवागि प्रामाणिकवागि एग्जाम बरेदु पास आदवरे अन्नो नोशन ननगित्तु आ रचना अन्नो ओंदु हुडुगि आ केस होरगे बर तनक ತಾವು ಕೂಡ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದು 77ನೇ ರ್ಯಾಂಕ್ ತಗೊಂಡಿದ್ದೀರಿ ಅನ್ಕೊಂಡೆ ನಾನು ಮಾತಾಡಿಸ್ತಾ ಇದೀನಿ ನಿಮಗೆ ನಾನು ನಿಮಗೆ ಮರುಪರೀಕ್ಷೆಯಿಂದ ಅಸಮಾಧಾನ ಆಗಿದೆ ಹೌದು ಸರ್ ಅದನ್ನ ಅನ್ಯಾಯ ಅನ್ಬೇಕಾ ಹೌದು ಸರ್ ಖಂಡಿತ ಅನ್ಯಾಯ ಅನ್ಬೇಕು ನಾಳೆ ದಿವಸ ಮಿಲನ್ ಅವರು ಬರ್ತೀನಿ ಒಂದೇ ನಿಮಿಷ ನಾಳೆ ದಿವಸ ಯಾವನು ಓದದೆ ಇರುವಂತವನು 50 ಲಕ್ಷನೋ 60 ಲಕ್ಷನೋ 70 ಲಕ್ಷನೋ ಕೊಟ್ಟು ಬಂದವನು ನಿಮ್ಮದೇ ರೀತಿಯಲ್ಲಿ ಯೂನಿಫಾರ್ಮ್ ಹಾಕೊಂಡು ಹೆಗಲ ಮೇಲೆ ಡಬಲ್ ಸ್ಟಾರ್ ಇಟ್ಕೊಂಡು ನಿಮ್ಮ ಪಕ್ಕದಲ್ಲಿ ನಿಂತಕೊಂಡಾಗ ಅದು ನಿಜವಾದ ಅನ್ಯಾಯ ನನ್ನ ಪ್ರಕಾರ ಅದು ಘೋರ ಅನ್ಯಾಯ ಅಲ್ವಾ ಈಗ ನಾನು ಬೇಸಿಕಲಿ ಕ್ರೈಮ್ ರಿಪೋರ್ಟರ್ ಕೆಲವೊಂದು ಬ್ಯಾಚ್ ನವರು ನನಗೆ ಬಹಳ ಆತ್ಮೀಯರಿದ್ದಾರೆ ನಾನು ರಿಪೋರ್ಟಿಂಗ್ ಗೆ ಬಂದ ನಾನು ಜರ್ನಲಿಸಂ ಗೆ ಬಂದ ಸಂದರ್ಭದಲ್ಲಿ ಒಂದು ಬ್ಯಾಚ್ ಬಂತು 2003 2004 ರ ಬ್ಯಾಚ್ ಅವರು ಹೇಳ್ತಾರೆ ನನಗೆ ಒಂದು ಐಡಿಯಾ ಸರ್ ನನಗೆ ಒಂದು 3 1 ರೂಪಾಯಿನೂ ಖರ್ಚು ಮಾಡದೆ ನಾವು ಪೊಲೀಸ್ ಆದಂತವರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಬ್ಯಾಚ್ ಅದು ಸರ್ ಲೆಟ್ ಮೀ ಗಿವ್ ಅಂತ ಒಂದು ಬ್ಯಾಚ್ ನ ಸದಸ್ಯರು ನೀವು ಆಗಬೇಕು ಅಂತ ನನ್ನ ನಿರೀಕ್ಷೆ ಸರ್ ಸರ್ ಇಲ್ಲ ಇಲ್ಲ ನಾನು ಒಂದು ಸರ್ ಹೇಳಿ ಸರ್ ನನಗೆ ಹೇಳಿ ಈಗ ಫಸ್ಟ್ ನಮ್ಮ ಕ್ಲಾರಿಫಿಕೇಶನ್ ಬೇಕು ಗವರ್ನಮೆಂಟ್ ಫಸ್ಟ್ ಆಫ್ ಆಲ್ ರೀ ಎಕ್ಸಾಮ್ ಏನಕ್ಕೆ ಅನೌನ್ಸ್ ಮಾಡಿದೆ ಅನ್ನೋದು ಕ್ಲಾರಿಫಿಕೇಶನ್ ಇಲ್ಲ ಗೋಲ್ಮಾಲ್ ಆಗಿದೆ ಆ ಗೋಲ್ಮಾಲ್ ಆಗಿದ್ರೆ ಅವರೇ ಸರ್ಕಾರದವರೇ ಹೇಳ್ತಿದ್ದಾರೆ ಇದರಲ್ಲಿ ಕಲ್ಪ್ರಿಟ್ಸ್ ನ ಹಿಡಿದುಬಿಟ್ಟು ರೀ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಕಲ್ಪ್ರಿಟ್ಸ್ ಹಿಡಿದುಬಿಟ್ರೆ ಅವರೇ ಫೈನಲ್ ಕೊಟ್ಟಂಗೆ ಇದರ ಕಲ್ಪ್ರಿಟ್ಸ್ ಇಟ್ಬಿಟ್ರೆ ಉಳಿದವರು ಪ್ರಾಮಾಣಿಕ ಅಭ್ಯರ್ಥಿಗಳೇ ಉಳಿದಿರ್ತಾರೆ ಮತ್ತೆ ಅವರೇ ಹೇಳ್ತಿದ್ದಾರೆ ಕಂಡಿಡಿಯಕ್ಕೆ ಆಗ್ತಾ ಇಲ್ಲ ತುಂಬಾ ಗೋಲ್ಮಾಲ್ ಆಗಿದೆ ಅಂತ ಹೇಳಿ ಹಂಗಂತಾದ್ರೆ ಇಲ್ಲಿ ತಪ್ಪು ಮಾಡಿದವರನ್ನ ಕಂಡಿಡಿಯದೆ ಯಾವ ರೀತಿ ನೆಕ್ಸ್ಟ್ ಎಕ್ಸಾಮ್ ಫ್ರೀ ರೀ ಎಕ್ಸಾಮ್ ಬರಿಯಕ್ ಬಿಡ್ತಾರೋ ಅದನ್ನ ತಪ್ಪಿಸ್ತಾರ ಅದು ಮತ್ತೆ ಬರಿತಾರೆ ಅವುಗಳನ್ನ ಅದಿಲ್ಲ ಈಗ ಇದರಲ್ಲಿ ಯಾರು ತಪ್ಪಿತಸ್ತ್ರು ಅಂತ ಗೊತ್ತಾಗಿದ್ಯೋ ಅವರಿಗೆ ಮತ್ತೆ ಎಕ್ಸಾಮ್ ಬರಿಯೋದಕ್ಕೆ ಅವಕಾಶ ಇಲ್ಲ ದೇ ಆರ್ ಔಟ್ ಆಫ್ ದಿ ರೇಸ್ ಮತ್ತೆ ನಾವು ಅದರಲ್ಲಿ ಇನ್ನ ಯಾರು ತಪ್ಪಿತಸ್ತ್ರು ಅಂತ ಕಂಡಿಡಿದ ಮೇಲೆ ಅಲ್ಲಿ ಟೈಂಟೆಡ್ ನಾನ್ ಟೈಂಟೆಡ್ ಅಂತ ಡಿಫರೆನ್ಷಿಯೇಟ್ ಮಾಡ್ಬಿಟ್ಟ ಮೇಲೆ ನಾವು ಪ್ರಾಮಾಣಿಕರು ಇದ್ದವರಿಗೆ ನಮಗೆ ಯಾಕೆ ಸರ್ ಅನ್ಯಾಯ ಮಾಡಬೇಕು ಇಲ್ಲ ಜಗದೀಶ್ ಅವರೇ ಒಂದು ನನಗಿರೋ ಮಾಹಿತಿಯ ಪ್ರಕಾರ ಇನ್ನೂ 97 ಜನ ತಮ್ಮ ಓಎಂಆರ್ ಶೀಟ್ ತಗೊಂಡು ವಿಚಾರಣೆಗೆ ಬಂದಿಲ್ಲ ಸರ್ ಇಲ್ಲಿ ಪ್ರಶ್ನೆ ನೋಟಿಸ್ ಕೊಟ್ಟ ನಂತರವೂ ತಲೆ ತಪ್ಪಿಸಿಕೊಂಡು ಹೋಗ್ತಿದ್ದೀರಾ ನಂಬರ್ 1 ಒಂದು ನಿಮಿಷ ಕೇಳಿಸ್ಕೊಳ್ಳಿ ನಂಬರ್ 1 ನಂಬರ್ 2 ಯಾರು ಈ ದಿವ್ಯ ಹಾಗರಗಿ ಮೂಡ ಸಾಪ್ರಂಡ ಇತ್ತಲ್ಲ ಖಾಲಿಯಾಗಿ ಆನ್ಸರ್ ಶೀಟ್ ಕೊಟ್ಟು ಆಮೇಲೆ ಇನ್ವಿಜಿಲೇಟರ್ ಗಳ ರೈಟ್ ಆನ್ಸರ್ ತುಂಬೋದು ಹಂಗ ಮಾಡಿದವರು ಎಫ್ಎಸ್ಎಲ್ ತನಿಖೆಯಲ್ಲಿ ಸಿಕ್ಕಾಕಳ್ತಾರೆ
आर डी पाटील मत महांतेश पाटील मोडस ऑपरेंड इत्तु ब्लूटूथ डिवाइस हाकंड होगी परीक्षे बरदंतव सर इदु और ओएमआर शीट नल्लि एनु इरुत्तो आंसर शीट नल्लि अदे इरुत्ते अवरन्न कंडु हिडियोद कष्ट इदे ಸರ್ ಕ್ಯಾಂಡಿಡೇಟ್ ಕಷ್ಟ ಇದೆ ಅಂತಂದ್ರೆ ಒಂದೇ ಹೇಳ್ತೀನಿ ನಮ್ಮ ಕೆಎಸ್ಪಿ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಇಸ್ ಐಎಸ್ಒ 2002 ಸರ್ಟಿಫಿಕೇಟ್ ಏಜೆನ್ಸಿ ಸರ್ಟಿಫೈಡ್ ಆಗಿದೆ ಇದು ದೇಶದಲ್ಲಿ ಅತ್ಯುನ್ನತ ರಿಕ್ರೂಟ್ಮೆಂಟ್ ಏಜೆನ್ಸಿಗೆ ಕೊಡುವ ಸರ್ಟಿಫಿಕೇಶನ್ ಇದರಲ್ಲಿ ಕ್ಯಾಂಡಿಡೇಟ್ ಅನ್ನೋದು ಏನು ಕಷ್ಟ ಇಲ್ಲ ಸರ್ ಮತ್ತೆ ಸರ್ಕಾರ ಹೆಂಗ್ ಹೇಳ್ತಿದೆ ಸರ್ ಕಲ್ಪ್ರಿಟ್ಸ್ ನ ತೆಗೆದೇ ತೆಗಿತೀವಿ ಅಂತ ಹೇಳ್ಬಿಟ್ಟು ಹಂಗಂತಂದ್ರೆ ಅವ್ರು ಕ್ಯಾಂಡಿಡೇಲೇಬೇಕು ಸರ್ ಇಲ್ಲಿ ಅವ್ರು ಕ್ಯಾಂಡಿಡೇಟ್ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂತ ಕ್ಯಾಂಡಿಡೇಟ್ ಆಗಲಿಲ್ಲ ಅಂತಂದ್ರೆ ಅವ್ರನ್ನು ಮತ್ತೆ ರೀ ಎಕ್ಸಾಮ್ ಬಿಡ್ತಾರೆ ಅದು ಅದಿನ್ನ ದೊಡ್ಡ ತಪ್ಪು ರೀ ಎಕ್ಸಾಮ್ ಬರೆಯಕ್ಕೆ ರೀ ಎಕ್ಸಾಮ್ ಅನ್ನೋದೇ ಇಲ್ಲ ಸರ್ ಇಲ್ಲಿ ಮ್ಯಾಟರ್ ರೀ ಎಕ್ಸಾಮ್ ಅನ್ನೋದೇ ಬರಲ್ಲ ಯಾಕಂದ್ರೆ ಇದೊಂದು ಕೆಟ್ಟ ಸಂದೇಶ ಹೋಗ್ಬಿಡತ್ತೆ ಸರ್ ಈ ಕಲ್ಪ್ರಿಟ್ಸ್ ಅನ್ನೋರು ಅವ್ರು ದುಡ್ಡು ಕೊಟ್ಟು ಹೋಗಿದ್ರೆ ಅವ್ರು ಬೇರೆ ದಾರಿಗಳೆಲ್ಲ ಇರುತ್ತೆ ಬತ್ತಕ್ಕೆ ಯಾವತ್ತೋ ಒಂದಿನ ನಾಳೆ ಬರ್ತಾರೆ ನಮ್ಮಂತ ಅವ್ರು ಕಷ್ಟಪಟ್ಟು ಓದಿರೋರು ಏನ್ ಮಾಡ್ಬೇಕು ಸರ್ ನಮ್ಗೆ ಇರೋದು ಇದೊಂದೇ ದಾರಿ ಇದೊಂದು ಸ್ಟ್ಯಾಂಡ್ ಇದೆಯಲ್ಲ ಕಷ್ಟಪಟ್ಟು ಹೆಂಗು ಓದಿದಿರಿ ಇನ್ನೊಂದು ಎಕ್ಸಾಮ್ ಬರೆದ್ರೆ ಇನ್ನೊಂದ್ರಲ್ಲೂ ರ್ಯಾಂಕ್ ತಗತೀರಿ ನೀವು ಅಂತ ನಿಮ್ಗೆ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ನಮ್ಮ ನಂದಿನಿ ಸರ್ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ನೋಡಿ ಈಗ ಕೆಪಿಎಸ್ಸಿ ಯುಪಿಎಸ್ಸಿಗೆ ತುಂಬಾ ಲಕ್ಷಾಂತರ ಜನ ಅಪ್ಲಿಕೇಶನ್ಸ್ ಹಾಕ್ತಾರೆ ಅದ್ರಲ್ಲಿ ಆಗೋರು 1000 ಜನ 700 ಜನ ಅಷ್ಟೇ ಬರೀ ಪ್ರತಿ ವರ್ಷ ಹೌದು ಹೌದು ಆ ಹಂಗಂತ ಹೇಳಿ ಉಳಿದವರೆಲ್ಲ ಕಷ್ಟಪಟ್ಟಿಲ್ಲ ಅಂತ ಹೇಳಿ ಸರ್ ಅಂತ ಉಳಿದವರೆಲ್ಲ ಕಷ್ಟಪಟ್ಟಿಲ್ಲ ಅಂತಲ್ಲ ಸರ್ ಓಕೆ ಕಷ್ಟಪಟ್ಟಿರ್ತಾರೆ ಹೌದು ಕಷ್ಟಪಟ್ಟು ಓದಿರ್ತಾರೆ ಕಷ್ಟಪಟ್ಟು ಓದಿರ್ತಾರೆ ಈ ಕಾಂಪಿಟೇಟಿವ್ ಅನ್ನೋದು ಎಷ್ಟು ಜನ ಸೆಲೆಕ್ಟ್ ಇದ್ರು ಅಷ್ಟು ಜನ ಮಾತ್ರ ಸೆಲೆಕ್ಟ್ ಮಾಡಕ ಆಗುತ್ತೆ ಸರ್ ಈಗ ನಮ್ಮ ನಂದಿನಿ ಕೆಆರ್ ಅವರು ಅವರು ಫಸ್ಟ್ ಅಟೆಂಪ್ಟ್ ಅಲ್ಲಿ ಬರೆದಾಗ 2 ಅಟೆಂಪ್ಟ್ ಅವರು ಪ್ರಿಲಿಮ್ಸ್ ಕ್ಲಿಯರ್ ಮಾಡಕ ಆಗಿರಲಿಲ್ಲ ಹೌದು ಮತ್ತೆ ಮೂರನೇ ಅಟೆಂಪ್ಟ್ ಅಲ್ಲಿ ಅವರು ಐಆರ್ಎಸ್ ಆಗ್ತಾರೆ ಮತ್ತೆ ಒಂದು 4-5 ಅಟೆಂಪ್ಟ್ ಅಲ್ಲಿ ಅವರು ಐಎಎಸ್ ಆಗೋದು ಹಂಗಂತಂದ್ರೆ ಅವರು ಕಷ್ಟಪಟ್ಟಿರಲ್ವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಇಲ್ಲಿ ಕಷ್ಟ ಬರೀ ಕಷ್ಟ ಅಂತಲ್ಲ ಸರ್ ಆ ನಾವು ಕಷ್ಟಪಟ್ಟಿರೋ ಜೊತೆಗೆ ಏನ್ ಹೇಳಿದ್ರಿ ಕೇಳಿಸ್ಲಿಲ್ಲ ಮಿಲನಾ ಅವರೇ ಕನ್ಸರ್ನ್ ಏನಿದೆ ಜೆನ್ಯೂನ್ ಕನ್ಸರ್ನ್ ಸರ್ ಇದು ರವಿಕುಮಾರ್ ಅವರೇ ಅಲ್ಲ ನಾನು ಅದಕ್ಕೆ ಅವ್ರ ಕ್ಷಮೆ ಕೇಳ್ತಾ ಸಿಡಿಲು ಬಡಿಸ್ಬಿಟ್ಟು ನಾನು ಸರ್ ನಾನು ಹೇಳ್ತೇನೆ ಇಷ್ಟ್ಯಾಕೆ ಅವಸರ ನಮ್ಮ ಆ ಇಬ್ಬರು ಏನು ಸೋದರಿ ಮತ್ತೆ ನಮ್ಮ ಜಗದೀಶ್ ಕೇಳ್ತಾ ಇರೋದ್ರ ಬಗ್ಗೆ ನಾನು ಅವ್ರಿಗೆ ಜಸ್ಟಿಸ್ ಇದೆ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಉದಾಹರಣೆಗೆ ತಪ್ಪು ಮಾಡಿದ್ದವರು ಕೆಲವರು ಇದ್ದಾರೆ ಪರಿಣಾಮವಾಗಿ ಪ್ರಾಮಾಣಿಕವಾಗಿರ್ತಕ್ಕಂಥವ್ರಿಗೂ ಅನ್ಯಾಯ ಆಗ್ತಿದೆ ಕೆಲವರು ಮತ್ತೆ ಎಕ್ಸಾಮಿನೇಷನ್ ಬರೆದಾಗ ಕೆಲವರು ಸೆಲೆಕ್ಟ್ ಆಗ್ಬೋದು ಕೆಲವರು ಸೆಲೆಕ್ಟ್ ಆಗದೇ ಇರ್ಬೋದು ಬಟ್ ಒಂದಂತೂ ಸತ್ಯ ಬಹಳಷ್ಟು ಜನರ ನ್ಯಾಯಕ್ಕೋಸ್ಕರವಾಗಿ ಕೆಲವು ವಿದ್ಯಾರ್ಥಿಗಳು ಪ್ರಾಮಾಣಿಕ ವಿದ್ಯಾರ್ಥಿಗಳು ತ್ಯಾಗ ಮಾಡಬೇಕಾಗತ್ತೆ ಸರಿ ಖಂಡಿತ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತೆ ರೀ ಎಕ್ಸಾಮಿನೇಷನ್ ಎಷ್ಟು ಸರಿ ನಡೆದಿಲ್ಲ ದೇಶದಲ್ಲಿ ಈಗ ಉದಾಹರಣೆ ಕ್ವಶನ್ ಪೇಪರ್ ಔಟ್ ಆಯಿತು ಓಕೆ ಔಟ್ ಆಗಿದೆಯೋ ಇಲ್ಲೋ ಇದೇನು ಮೊದಲನೇ ಬಾರಿ ನಡೀತಾ ಇದೆಯಾ ಒಬ್ಬನ್ ಮಾಡಿದ್ದಕ್ಕೆ ಒಂದು ಎಕ್ಸಾಮಿನೇಷನ್ ಸೆಂಟರ್ ಆಗಿದ್ದಕ್ಕೆ ಇಡೀ ರಾಜ್ಯಕ್ಕೆ ಎಕ್ಸಾಮಿನೇಷನ್ ರೀ ಎಕ್ಸಾಮಿನೇಷನ್ ಯಾಕೆ ಈ ಪನಿಷ್ಮೆಂಟ್ ಅಲ್ಲ ರವಿಕುಮಾರ್ ಅವರು ಇನ್ವೆಸ್ಟಿಗೇಷನ್ ಒಂದು ಶೇಪ್ ಅವರು ತಗೊಳ್ಳಿ ಇಷ್ಟ್ಯಾಕೆ ಅವಸರ ಇತ್ತು ನಿಮ್ಗೆ ರೀ ಎಕ್ಸಾಮ್ ಅನೌನ್ಸ್ ಮಾಡುವಂತದ್ದು ಸರ್ ನಾನು ಹೇಳ್ತಾ ಇದ್ದೇನೆ ಅವಸರ ಏನು ಒಂದು ಸರ್ಕಾರಕ್ಕೆ ಎಲ್ಲ ವಿರೋಧ ಪಕ್ಷ ಹೇಳಿದೆ ವಿರೋಧ ಪಕ್ಷದವ್ರು ಹೇಳಿದೆ ಕ್ರಮ ತೆಗೆದುಕೊಳ್ಳಿ ಎಂಕ್ವೈರಿ ಮಾಡಿ ಸಿದ್ದರಾಮಯ್ಯ ಅವರು ರೀ ಎಕ್ಸಾಮಿನೇಷನ್ ಮಾಡಿದ್ದಕ್ಕೆ ಸ್ವಾಗತ ಮಾಡಿದ್ದಾರೆ ಇದು ಪಬ್ಲಿಕ್ ಒಪಿನಿಯನ್ ತೆಗೆದುಕೊಂಡೆ ಒಂದು ಸರ್ಕಾರ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅಭಿಪ್ರಾಯಗಳನ್ನು ತೆಗೆದುಕೊಂಡು ನಿರ್ಣಯ ತೆಗೆದುಕೊಳ್ಳುತ್ತೆ ಟೋಟಲ್ ಸೆಲೆಕ್ಟ್ ಆದಂತವರು ಎಸ್ ಅವರ ಪೈಕಿ ಕೆಲವರು ವಿಚಾರಣೆಗೆ ಬಂದಿದ್ದಾರೆ ಇನ್ನೂ ಕೆಲವರದ್ದು ವಿಚಾರಣೆ ಬಾಕಿ ಇದೆ ಅದೇ ಈಗ ಉದಾಹರಣೆ 95-96 ಜನ ಇನ್ನೂ ಓಎಂಆರ್ ಶೀಟ್ ತಗೊಂಡು ವಿಚಾರಣೆಗೆ ಬಂದೇ ಇಲ್ಲ ನಾನು ಸರ್ ಇಲ್ಲಿ ಕುತ್ಕೊಂಡಿರೋರು ಅಟ್ ಲೀಸ್ಟ್ ಎಲ್ಲರದು ವಿಚಾರಣೆ ಆದರೂ ಆಗ್ಲಿ ಇರಿ ಅದಕ್ಕೆ ಇಲ್ಲಿ ಕುತ್ಕೊಂಡಿರೋಂತವರು ಚರ್ಚೆನಲ್ಲಿ ಭಾಗವಹಿಸಬಹುದು ಜಡ್ಜ್ಮೆಂಟ್ ಕೊಡಕಲ್ಲ ಎಂಕ್ವೈರಿ ಇನ್ನೂ ಬಾಕಿ ಇದೆ ಆದ್ರೆ ಅಕ್ರಮ ನಡೆದಿರೋದು ಗ್ಯಾರಂಟಿ ಅಕ್ರಮ ನಡೆದಿರ್ತಕ್ಕಂಥದ್ದು ಗ್ಯಾರಂಟಿ 100 ಜನ ಅಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಗ್ಯಾರಂಟಿ ಅಂತಕ್ಕಂಥದ್ದು ಆ ಏನು ಏನು ಇಂಟೀರಿಯಂ ಬರ್ತಾ ಇರ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ಬರ್ತಾ ಇರ್ತಕ್ಕಂಥ ರಿಪೋರ್ಟ್ನ ಆಧಾರದ ಮೇಲೆ ಇವನ್ನೆಲ್ಲವನ್ನು ನೋಡಿದಾಗ ಇದಕ್ಕೆ ರೀ ಎಕ್ಸಾಮಿನೇಷನ್ ಸೊಲ್ಯೂಷನ್ ಅನ್ನುವಂಥದ್ದನ್ನ ಎಲ್ಲ ಪೊಲೀಸ್ ಆಫೀಸರ್ಸ್ ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ ಅಟ್ ದ ಎಂಡ್ ಆಫ್ ದ ಇನ್ವೆಸ್ಟಿಗೇಷನ್ ನಾನು ಹೇಳೋದು ಅಟ್ ದ ಎಂಡ್ ಆಫ್ ದ ಇನ್ವೆಸ್ಟಿಗೇಷನ್ ಅಕ್ರಮವಾಗಿ ಆಯ್ಕೆಯಾಗಿದ್ದ ಅಭ್ಯರ್ಥಿಗಳು
ಪ್ರಾಮಾಣಿಕವಾಗಿ ಆಯ್ಕೆಯಾಗಿದ್ದ ಅಭ್ಯರ್ಥಿಗಳು ಡೌಟ್ಫುಲ್ ಅಭ್ಯರ್ಥಿಗಳು ಮೂರು ಕ್ಯಾಟಗರಿ ಆಗಬಹುದು ನನ್ನ ಪ್ರಕಾರ ಹೌದಾ ಪ್ರಾಮಾಣಿಕವಾಗಿ ಆಯ್ಕೆಯಾದಂತವರನ್ನಾದರೂ ನೀವು ರೀಇನ್ಸ್ಟೇಟ್ ಮಾಡಿ ಉಳಿದವರಿಗೆ ಪರೀಕ್ಷೆ ಮಾಡ್ತೀನಿ ಅಂತಾರು ಅನ್ಬಹುದು ಸರ್ ಇದು ನಾನು ಹೇಳ್ತೇನೆ ಇದು ಕೆಲವು ಈ ಉದಾಹರಣೆಗೆ ಈಗ ರೀ ಎಕ್ಸಾಮಿನೇಷನ್ಸ್ ಎಲ್ಲ ಆಗಿದೆಯಲ್ಲ ಯಾಕೆ ರೀ ಎಕ್ಸಾಮಿನೇಷನ್ ಮಾಡಿದ್ರಂಗಾರೆ ಬಹಳ ಎಲ್ಲ ವಿದ್ಯಾರ್ಥಿಗಳು ಆಗಿರೋಂಥದ್ದು 1% ವಿದ್ಯಾರ್ಥಿಗಳು ತಪ್ಪು ಮಾಡಿರಲ್ಲ ಅಥವಾ 1%ನೂ ಅಲ್ಲ ಈವನ್ 0.0% ಅಂತವ್ರ ಕಾರಣಕ್ಕೆ ಇಡೀ ರಾಜ್ಯಕ್ಕೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಯಾಕೆ ಎಕ್ಸಾಮಿನೇಷನ್ ಬರಿಬೇಕಂಗಾರೆ ಹಾಗಾಗಿ ಎಕ್ಸಾಮಿನೇಷನ್ ಅಂತ ಬಂದಂತ ಸಂದರ್ಭದಲ್ಲಿ ಒಂದು ಸರ್ಕಾರ ತೀರ್ಮಾನ ತೆಗೆದುಕೊಳ್ಳತಕ್ಕಂತ ಸಂದರ್ಭದಲ್ಲಿ ಆಯ್ತು ಎಲ್ಲರೂ ಎಕ್ಸಾಮಿನೇಷನ್ ಬರಿ ಹಾಗೇನೇ ಮಾಡಬೇಕಾಗುತ್ತೆ ಓಕೆ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಬಹಳ ಲಾಂಗ್ ತೆಗೆದುಕೊಳ್ಳುತ್ತೆ ಸಮಯ ಮತ್ತು ವಿದ್ಯಾರ್ಥಿಗಳು ಬಹಳ ತವಕದಲ್ಲಿದ್ದಾರೆ ಆಯ್ತು ನಮಗೆ ಇನ್ನೊಂದು ಎಕ್ಸಾಮಿನೇಷನ್ ಬರೆಯಕ್ಕೆ ಸಾವಿರಾರು ಜನ ವಿದ್ಯಾರ್ಥಿಗಳು ನಮಗೆ ಎಕ್ಸಾಮಿನೇಷನ್ ಬರೆಯಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸಾವಿರಾರು ಅಲ್ಲ ಸರ್ 54,000 ಜನ ನಾನೇ ಹೇಳ್ತಿದ್ದೀನಲ್ಲ ಯಾರು ಸೆಲೆಕ್ಟ್ ಆಗಿಲ್ಲೋ ಅವ್ರಿಗೆ ರೀ ಎಕ್ಸಾಮಿನೇಷನ್ ಬೇಕಾಗಿದೆ ಹಂಗಾಗಿ ಅವ್ರ ಪರವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ ಅವರೇ ಇದ್ರು ತೆಗೆದುಕೊಳ್ತಾ ಇದ್ರು ಒಂದು ಸರ್ಕಾರ ನಡ್ಕೊಳ್ಳೋದ್ನ ರೀತಿ ಇದೆ ಆಕ್ಚುಲಿ ರಮೇಶ್ ಬಾಬು ಅವರು ಏನು ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಏನು ರೀ ಎಕ್ಸಾಮಿನೇಷನ್ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಯಾಕೆ ಬೇಕಾಗಿತ್ತು ಅಂತಾರೆ ಸಿದ್ದರಾಮಯ್ಯನವರು ಕರೆಕ್ಟು ರೀ ಎಕ್ಸಾಮಿನೇಷನ್ನೇ ಕರೆಕ್ಟು ಅಂತಾರೆ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ರೀತಿ ಅಭಿಪ್ರಾಯ ಕೊಟ್ಟಿರ್ತಕ್ಕಂಥದ್ದು ನಿಜ ಅದಿಲ್ಲ ಅಂತ ಹೇಳೋದಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಸ್ನೇಹಿತರು ಮಾತಾಡ್ತಾ ಹಿಂದೇನೂ ಆಗಿತ್ತು ನೋ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಜಯ್ ಕುಮಾರ್ ಸಿಂಗ್ರವರು ಉನ್ನತ ಎ ಡಿ ಜಿ ಪಿ ಇದ್ದಂಥ ಸಮಯದಲ್ಲಿ ಕಾಲದಲ್ಲಿ ಆಗಿರೋದು ಒಂದು ಉದಾಹರಣೆ ಹೇಳ್ತೀನಿ ನೀವು ಕಂಪ್ಲೀಟ್ ಮಾಡಿದ್ಮೇಲೆ ನಾನು ಹೇಳ್ತೀನಿ ಮತ್ತು ಔರಾದ್ಕರ್ ಅವರು ತಾವು ಆಗಲೇ ಕೋರ್ಟ್ ಮಾಡೋರು 2000 ಕೆಲವು ಬ್ಯಾಚ್ಗಳು ಹೆಂಗೆ ಬಂದಿದ್ದಾರೆ ಅಂತೇಳಿ ಒಳ್ಳೊಳ್ಳೆ ಆಫೀಸರ್ಸ್ ಪೊಲೀಸ್ ಆಫೀಸರ್ಸ್ ಔರಾದ್ಕರ್ ಅವರು ಸೆಲೆಕ್ಷನ್ ಕಮಿಟಿಲಿದ್ದಂಥ ಸಮಯದಲ್ಲಿ ಈ ಥರದ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದಲೇ ಯಾರು ಅರ್ಹರು ಅಂದರೆ ಪ್ರಾಮಾಣಿಕರಿದ್ದಾರೆ ಅವ್ರಿಗೆ ಸಿಕ್ಕಿರ್ತಕ್ಕಂಥದ್ದು ಸ್ಪಷ್ಟ ಇದೆ ಇವತ್ತು ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು ರೀ ಎಕ್ಸಾಮಿನೇಷನು ಸರಿ ಇದೆ ಅನ್ನೋ ಮಾತನ್ನು ಹೇಳಿದರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಬೇಕಿರಲಿಲ್ಲ ಅನ್ನೋ ಮಾತನ್ನು ಹೇಳಿದರೆ ಯಾಕೆ ಇಲ್ಲಿ ಗೊಂದಲ ಆಗ್ತಾ ಇದೆ ಅಂದರೆ ಈಗ 545 ಜನ ಈಗ ಪೋಸ್ಟ್ ಆಗಿರ್ತಕ್ಕಂಥದ್ದು ತಾವೇ ಹೇಳ್ತಾ ಇದ್ದೀರಾ ಒಂದು 100 ಜನಕ್ಕೋ 150 ಜನಕ್ಕೋ ಓ ಎಮ್ ಆರ್ ಶೀಟ್ ಬಗ್ಗೆ ಒಂದು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಇವರು ಫೂಟ್ ವಾರ್ ಫೂಟ್ ಲೆವೆಲಲ್ಲಿ ಇದು ತೊಗೊಂಡು ಒಂದು ಕಮಿಟಿ ಮಾಡಿ ಯಾರ್ಯಾರು ಈಗ ಸೆಲೆಕ್ಟೆಡ್ ಕ್ಯಾಂಡಲಿ ತಾವೇ ಒಂದು ಸಲಹೆಯನ್ನು ಕೊಟ್ಟಿರಿ ಅನುಮಾನ ಇದೆ ಅವ್ರನ್ನ ಡ್ರಾಪ್ ಮಾಡಿ ಉಳಿದೊಂದು ಸೆಲೆಕ್ಟ್ ಮಾಡಿ ಬಾಕಿ ಇದಕ್ಕೆ ಎಕ್ಸಾಮ್ ಮಾಡಿದರೆ ಅದೊಂಥರ ಯಾರು ಕಷ್ಟ ಬಿದ್ದು ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದಿದ್ದಾರೆ ಇವತ್ತು ಮಿಲ್ನ ಇರ್ಬೋದು ವೆಂಕಟೇಶ್ ಇರ್ಬೋದು ಅವ್ರೇನು ಮಾತಾಡ್ತಾ ಇದ್ದಾರೆ ಅಂಥ ಕ್ಯಾಂಡಿಡೇಟ್ಗಳಿಗೆ ನ್ಯಾಯ ಸಿಗ್ತಾ ಇತ್ತು ಅದು ಸರ್ಕಾರ ತೀರ್ಮಾನ ತೊಗೋಬೇಕಾಗಿತ್ತು ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಮೊದಲನೇದು ಹಿಂದೆ ತಪ್ಪು ಮಾಡಿದಾರೋ ಮಾಡಿಲ್ವೋ ಕೆ ಪಿ ಎಸ್ ಸಿ ಬಿಟ್ಟು ಇದನ್ನು ಬೇರೆ ಬೇರೆ ಇಲಾಖೆಯವರು ಪರೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದೇ ಮೊದಲನೇ ತಪ್ಪು ಎಲ್ಲೋ ಒಂದು ಕಡೆ ಇದು ಎಲ್ಲೆಲ್ಲೋ ಬೇರೆ ಬೇರೆ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶ ಆಗ್ತಾ ಇದೆ ಮತ್ತು ಭಾಳ ಪ್ರಮುಖವಾಗಿ ನಾನು ಕಾಂಗ್ರೆಸ್ ಪಕ್ಷದನಾಗಿ ಹಿಂದೆ ಆಗಿಲ್ವಾ ನೋ ನಾನು ಅದನ್ನು ಒಪ್ಕೋತೀನಿ ಇಲ್ಲ ಹಿಂದೆನೂ ಆಗಿದೆ ಪ್ರಶ್ನೆ ಇರ್ತಕ್ಕಂಥದ್ದು ಹಿಂದೆ ಆದಂಥ ಪ್ರಕರಣಗಳಲ್ಲಿ ಈ ಮಟ್ಟದಲ್ಲಿ ಮಂತ್ರಿಗಳು ಇನ್ವಾಲ್ವ್ಮೆಂಟ್ ಮೇಲೆ ಆರೋಪಗಳು ಬಂದಿರಲಿಲ್ಲ ಅಧಿಕಾರಿಗಳಲ್ಲಿ ಆರೋಪ ಬಂದಿತ್ತು ಎನ್ಕ್ವೈರಿ ಆಗಿತ್ತು ಇನ್ವಾಲ್ವ್ಮೆಂಟ್ ಇನ್ನೂ ತನಕ ಈ ಕ್ಷಣ ತನಕ ನಿಮ್ದು ಗಾಳಿಯಲ್ಲಿ ಗುಂಡು ನೋ ನೋ ಈಗ ಗಾಳಿಯಲ್ಲಿ ಗುಂಡು ಅಂದರೆ ಈಗ ಒಂದು ಒಂದು ಮಾತು ನಿಮ್ಗೆ ಹೇಳ್ತೀನಿ ಈಗ ಒಂದು ಬಿ ಜೆ ಪಿ ಸ್ನೇಹಿತರು ಒಂದು ಇದನ್ನು ಕೇಳ್ತಾರೆ ದಾಖಲೆ ಕೊಡಿ ದಾಖಲೆ ಕೊಡಿ ಅಂತೇಳಿ ನಾನು ಒಂದು ಅವರಿಗೆ ಒಂದು ಸಲಹೆ ರೂಪದಲ್ಲಿ ಕೊಡೋಕೆ ಬಂದೆ ಯಾಕೆಂದರೆ ರಾಜೀವ್ ಅವರು ತಾವು ನೆನ್ನೆ ಪ್ರೆಸ್ ಮೀಟ್ ಮಾಡಿದ್ರು ಕೋರ್ಟ್ ಮಾಡಿದ್ರಿ ಈ ವಾಸ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ರಾಜೀವ್ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ ಪ್ರಶ್ನೆ ಇರ್ತಕ್ಕಂಥದ್ದು ಒಬ್ಬ ಪೊಲೀಸ್ ಕಳ್ಳನ್ನು ಹಿಡಿದಾಗ ಕಳ್ಳ ನನ್ನನ್ನು ಯಾಕೆ ಇಟ್ಕೊಂಡಿದ್ದೆ ದಾಖಲೆ ಕೊಡು ಅಂದರೆ ಪೊಲೀಸ್ ಕಳ್ಳನ ದಾಖಲೆ ಕೊಡಬೇಕು ನ್ಯಾಯಾಲಯಕ್ಕೆ ದಾಖಲೆ ಕೊಡಬೇಕು ನ್ಯಾಯಾಲಯಕ್ಕೆ ಕೊಡಬೇಕು ಬಟ್ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಬಿ ಜೆ ಪಿಯಲ್ಲಿ ಮಾಡ್ತಾರೆ ಕೆಲಸ ನಿಮ್ಮ ಆರೋಪ ಬಂದರೆ ದಾಖಲೆ ಕೊಡಿ ದಾಖಲೆ ಕೊಡಿ ನಾನು ಅಶ್ವಥ್ ನಾರಾಯಣ ಅವ್ರನ್ನ ನಾನು ಉದ್ದೇಶಪೂರ್ವಕವಾಗಿ ಅವ್ರು ಈ ಪ್ರಕರಣ ಎಳ್ತಕೊಂಬರ್ತಾ ಇಲ್ಲ ನೋಡಿ ನಾನು ಅವರು ಡೆಪ್ಯೂಟಿ ಸಿ ಎಮ್ ಆಗಿದ್ದಾಗ ಈ ಒಂದು ಈ ವಾಸ್ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ನವೆಂಬರ್ 9, 2020 ಗವರ್ನರ್ಗೆ ಆವತ್ತೇ ನಾನು ಪತ್ರ ಬರೆದಿದ್ದೀನಿ ಎಗೇನೆಸ್ಟ್ ಮಿಸ್ಟರ್ ಅಶ್ವಥ್ ನಾರಾಯಣ ಆವತ್ತು ಅಶೋಕ್ ಕುಮಾರ್ ಒಬ್ಬ ವ್ಯಕ್ತಿ ಈ ವಾಸ್ ಎ ರಿಜಿಸ್ಟ್ರಾರ್ ಇನ್ ಸಮ್ ಯೂನಿವರ್ಸಿಟಿ ಓಕೆ ಈ ವಾಸ್ ಹ್ಯಾವಿಂಗ್ ಸಚ್ ಎ ವಂಡರ್ಫುಲ್ ಸ್ಟೂಡೆಂಟ್ಸ್ ಫಾಲೋಯರ್ಸ್ ಅಂದರೆ ಅವ್ರಿಗೆ ಕೈ ಕೆಳಗೆ ಬೆಳೆದಂಥವ್ರು ಪತ್ರಿಕೋದ್ಯಮದಲ್ಲಿ ಭಾಳಷ್ಟು ಜನ ಇದ್ದಾರೆ ಆಯಪ್ಪ ಸ್ಯೂಸೈಡ್ ಮಾಡ್ಕೋತಾರೆ ಏನು ಅಂದರೆ ವೈಸ್ ಚಾನ್ಸಲರ್ ಪೋಸ್ಟ್ಗೆ 2 ಕೋಟಿ ಕೊಡ್ತೀವಿ ಅಂತೇಳಿ ಅವ್ರ ದುಡ್ಡು ಯಾರೋ ಈ ಮಿನಿಸ್ಟ್ರಿ ಸಂಬಂಧಪಟ್ಟಂತೆ ಇವರ ಇಲಾಖೆಯಲ್ಲಿ ಅಂದರೆ ಇವರ ಕೈ ಕೆಳಗೆ ಕೆಲಸ ಮಾಡೋಂಥವ್ರು ತೊಗೊಂಡು ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿ ಅವರು ಅದನ್ನು ಮತ್ತೆ ಆ ಪೋಸ್ಟ್ ತೆಗ್ದಲೆ ವಿ ಸಿ ಪೋಸ್ಟ್ ಅನೌನ್ಸ್ ಆಗ್ತಿದ್ದಂಗೆ ಈವೆಂಟ್ ಆ್ಯಂಡ್ ಹ್ಯಾಡ್ ಸುಯಿಸೈಡ್ ಆವತ್ತೇ ನಾನು ಇವರಿಗೆ ಗವರ್ನರ್ ಪತ್ರ ಬರೆದಿದ್ದೀನಿ ಇವತ್ತೇನು ಪೊಲಿಟಿಕಲ್ ಆರೋಪ ಮಾಡ್ತಾ ಇಲ್ಲ ನಾವು ಅಶ್ವಥ್ ನಾರಾಯಣ ಮೇಲೆ ಪ್ರಶ್ನೆ ಇರ್ತಕ್ಕಂಥ ದಾಖಲೆ ಎಲ್ಲಿದೆ ಅಂದರೆ ಈ ಅಟ್ಲೀಸ್ಟ್ ಯು ಶುಡ್ ಕಂಡಕ್ಟ್ ಜುಡಿಷಿಯಲ್ ಎನ್ಕ್ವೈರಿನೋ ಮನಿ ಟ್ರಾನ್ಸಾಕ್ಷನ್ ಇದೆಯಲ್ಲ ಅವ್ರು 2 ಕೋಟಿ ರೂಪಾಯಿ ಅಕೌಂಟ್ ಯಾರು ಅಕೌಂಟ್ಗೆ ಹೋಯ್ತು ಯಾರು ತಗೊಂಡ್ರು ಆ ತಗೊಂಡವ್ರು ಯಾರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಇವೆಲ್ಲ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು ಸಾಂದರ್ಭಿಕವಾಗಿ ಬರೋಂಥ ಸಾಕ್ಷಿಗಳು
ಆ ಸಾಕ್ಷಿಗಳು ನೀವು ತನಿಖೆ ಮಾಡ್ತಾನೆ ಆಚೆ ಬರಂತದ್ದು ಇಲ್ಲಿ ಇವರು ತನಿಖೆಗೆ ಅವಕಾಶ ಕೊಡದಲ್ಲೇ ಏ ನಾನು ಸರಿ ಇದ್ದೀನಿ ನೀವು ಯಾಕೆ ನೀವು ತೋರಿಸಿ ನೀವು ಡಾಕ್ಯುಮೆಂಟು ಯಾರಿಗೆ ತೋರಿಸ್ಬೇಕು ಡಾಕ್ಯುಮೆಂಟ್ ಇಲ್ಲಿ ನೀವು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ನೀವು ಉತ್ತರದಾಯಿತ್ವವನ್ನು ಹೊಂದಿದ್ದೀರಾ ಇವತ್ತು ವಿರೋಧ ಪಕ್ಷದ ನಾಯಕರಿರ್ಬೋದು ಕೆಪಿಸಿ ಅಧ್ಯಕ್ಷ ಪ್ರಶ್ನೆ ಇರ್ತಕ್ಕಂಥದ್ದು ಇನ್ನೊಬ್ಬ ಪ್ರಶ್ನೆ ಮರ ಬರದೇ ಇಲ್ಲ ಇಲ್ಲಿ ನೋಡಿ ಇವತ್ತು ಈಗ ಇಬ್ಬರು ಪೊಲೀಸ್ ಆಫೀಸರ್ ಯಾಕೆ ನೀವು ಕ್ರಮ ತಗೊಂಡಿದ್ದೀರಾ ಇಬ್ಬರು ಹೈಯರ್ ಆಫೀಸರ್ ಯಾಕೆ ಕ್ರಮ ಮಾಡಿದ್ದೀರಾ ಇಲ್ಲಿ ಇಬ್ಬರನ್ನ ಎನ್ಕ್ವೈರಿ ಕರೆದ್ಬಿಟ್ಟು ಓ ಎಂ ಆರ್ ಶೀಟ್ಗೆ ಸಂಬಂಧಪಟ್ಟಂತೆ ಇಬ್ಬರನ್ನ ಕರೆದ್ಬಿಟ್ಟು ಯಾಕೆ ಕಳಿಸೋದ್ರಿ ನೀವು ಯಾರಿಗೆ ಸಂಬಂಧ ಅವರು ಓಕೆ ನೀವು ಮಿನಿಸ್ಟರ್ ಆಗಿ ಕೂತ್ಕೊಂಡ್ಬಿಟ್ಟು ನಾನು ಆಗಿಲ್ಲ ಅಂತ ಹೇಳೋದು ಹೆಂಗೆ ಅದು ಅಲ್ಲ ಕನ್ಫ್ಯೂಷನ್ ನನಗೆ ನಿಮಗೆ ಗೊತ್ತಿಲ್ಲ ಎಲ್ಲ 545 ಜನರಿಗೆ ನೋಟಿಸ್ ಕೊಡಲಾಗಿದೆ ಹೌದು ಎಸ್ ಎಸ್ ದಟ್ ಇಸ್ ಎಲ್ಲ 545 ನಿಮಗೆ 500 ಇನ್ಕ್ಲೂಡಿಂಗ್ ಅಶ್ವತ್ಥ ನಾರಾಯಣರ ಸಂಬಂಧಿಕರು ಅಂತ ಏನು ನೀವು ಹೇಳ್ತಾ ಇದ್ದೀರಿ ಅವರನ್ನು ಸೇರಿಸಿ ನೋ 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 545 ಜನಕ್ಕೆ ನೋಟಿಸ್ ಕೊಟ್ಟಂತ ಸಮಯದಲ್ಲಿ ಯಾರು ನೀವು 4ನೇ ರ್ಯಾಂಕು 10ನೇ ರ್ಯಾಂಕು 20ನೇ ರ್ಯಾಂಕು ಆನ್ಸರ್ ಶೀಟ್ ಅಲ್ಲೇ ಬರ್ದಿದ್ದೀರಲ್ಲ ನಿಮಗೆ ಓಎಂಆರ್ ಶೀಟ್ ನಿಮ್ಮ ಮುಂದೆ ಇದೆಯಲ್ಲ ಹೌದು ಚೆಕ್ ನಿಮ್ಗೆ ಮೇಲ್ನೋಟಕ್ಕೆ ಗೊತ್ತಾಗ ಪ್ರೇಮ್ ಆಫೀಸ್ ಕೇಸ್ ನಿಮ್ಗೆ ಗೊತ್ತಾಗುತ್ತಲ್ಲ ಗೊತ್ತಾಗುತ್ತೆ ಆ ಗೊತ್ತಾದಿದ್ದನೇ ಹೇಳ್ತಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಕ್ಕಂಥದ್ದು ಅದನ್ನೇ ಸಿದ್ದರಾಮಯ್ಯ ಹೇಳ್ತಾ ಇರ್ತಕ್ಕಂಥದ್ದು ಅದನ್ನೇ ಇವತ್ತು ನೀವು ಮಂತ್ರಿ ಇದ್ಕೊಂಬಿಟ್ಟು ನನಗೆಲ್ಲೋ ಅಮಿತ್ ಶಾ ಅವ್ರು ಬಂದ್ಬಿಟ್ರ ಮೇಲೆ ಆರೋಪ ಮಾಡಿದ್ದಾರೆ ನೋ ನಿಮ್ಮ ಮೇಲೆ ಬರ್ತಾ ಇರ್ತಕ್ಕಂಥ ಆರೋಪಗಳು ಇಟ್ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ನೀವು ಒಬ್ಬ ನಾಯಕರಾಗಿ ಬೆಳೆದಿರ್ತಕ್ಕಂಥವ್ರು ಹೈಯರ್ ಎಜುಕೇಷನ್ನಲ್ಲಿ ಒಬ್ಬ ಮಂತ್ರಿಯಾಗಿರ್ತಕ್ಕಂಥವ್ರು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು ನೀವು ಕೆಲವು ನೈತಿಕ ಜವಾಬ್ದಾರಿಗಳನ್ನ ನೀವು ತೋರಿಸ್ಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಆಯಿತು ನೀವು ರಾಜೀನಾಮೆ ಕೊಡೋ ಸೆಕೆಂಡ್ರಿ ಲೆಟ್ ದೆಮ್ ಕಂಡಕ್ಟ್ ಜುಡಿಷಿಯಲ್ ಎನ್ಕ್ವೈರಿ ಓಕೆ ನಮ್ಮವ್ರು ಯಾರು ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದಾದ್ರೆ ನೀವು ಇಡೀ ಸಿಸ್ಟಮ್ ಅನ್ನು ಕ್ಲೀನ್ ಮಾಡ್ತೀವಿ ಅನ್ನೋದಾದ್ರೆ ಆಗ್ಲಿ ಬಿಡಿ ಜುಡಿಷಿಯಲ್ ನೋಡಿ ಗಂಗಾಧರ್ ಅವ್ರ ಬಗ್ಗೆ ಗೌರವ ಇದೆ ಅವ್ರು ಹೇಳಿರೋದು ರಮೇಶ್ ಅವರು ಹೇಳಿರೋದ್ರ ಬಗ್ಗೆ ಗೌರವ ಇದೆ ಈ ಉದಾಹರಣೆಗೆ ಅಶ್ವಥ್ ನಾರಾಯಣ್ ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ಬ್ಲ್ಯಾಕ್ ಮಾಡೋಕ್ಕೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಒಂದು ಭಾಳ ದೊಡ್ಡ ಪಿತೂರಿ ಭಾಳ ದೊಡ್ಡ ಷಡ್ಯಂತ್ರ ಒಂದನೇದು ಎರಡನೇದು ಅಶ್ವಥ್ ನಾರಾಯಣ್ ಅವರ ರಿಲೇಟಿವ್ಸ್ ಅಲ್ಲ ಅಂಥೇಳಿ ಮೀಡಿಯಾದ ಮುಂದೆ ಬಂದು ಬಂದಿರತಕ್ಕಂಥ ಚಿತ್ರ ನಮ್ಮ ಕಣ್ಣು ಮುಂದೆ ಇದೆ ನಮ್ಮ ರಿಲೇಟಿವ್ಸ್ ಅಲ್ಲ ನಮ್ಮ ಸುಮ್ಮ ಸುಮ್ಮನೆ ಅವ್ರ ರಿಲೇಟಿವ್ಸ್ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಎಲ್ಲ ಒಕ್ಕಲಿಗರು ನಮ್ಮ ಸಂಬಂಧಿಕರೇ ಅಂದರು ಅಂತ ಅಂದರು ನಾವು ವಿಶ್ವಮಾನವ ಒಕ್ಕಲಿಗರು ಅಂತ ಅಂತ ಹೇಳಿ ಅಡ್ಮಿಟೆಡ್ ಹಾಗಾಗಿ ನಾನೇನು ಹೇಳ್ತಾ ಇದ್ದೇನೆ ಅವ್ರ ರಿಲೇಟಿವ್ಸು ಇವ್ರ ರಿಲೇಟಿವ್ಸು ಟೀ ಇದು ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥ ಪಿತೂರಿ ಉದಾಹರಣೆಗೆ ಹೋಮ್ ಮಿನಿಸ್ಟರ್ ಇದರೊಳಗಡೆ ತಪ್ಪಿತಸ್ತ್ರು ಸಿ ಎಂ ರಾಜೀನಾಮೆ ಕೊಡಬೇಕು ಹೋಮ್ ಮಿನಿಸ್ಟರ್ ಅರ್ಗ ಜ್ಞಾನೇಂದ್ರ ರಾಜೀನಾಮೆ ಕೊಡಬೇಕು ಅಶ್ವಥ್ ನಾರಾಯಣ್ ರಾಜೀನಾಮೆ ಕೊಡಬೇಕು ಏನೆಲ್ಲ ಎಲ್ಲರೂ ರಾಜೀನಾಮೆ ಕೇಳೋದೆ ಅಂದರೆ ಇದಕ್ಕೇನು ದಾಖಲೆ ಬೇಡವಾ ಇದ್ರೊಳಗೆ ಇದ್ದಾರಾ ಇಲ್ವಾ ಟೈಂಟೆಡ್ಡ ಇದ್ರೊಳಗೆ ಭಾಗಿಯಾಗಿದ್ದಾರಾ ಏನೋ ಇವ್ರ ಮೇಲೆ ಯಾರೋ ಒಬ್ರು ಹೇಳಿದ ತಕ್ಷಣ ರಾಜೀನಾಮೆ ಕೊಡಬೇಕು ಹಂಗಾದ್ರೆ ಸರ್ಕಾರನೇ ಇರೋದಿಲ್ಲ ಮಂತ್ರಿಗಳೆಲ್ಲರೂ ರಾಜೀನಾಮೆ ಕೊಡಬೇಕಾಗತ್ತೆ ಈಗ ಫಾರ್ ಎಕ್ಸಾಂಪಲ್ ಎ ಪಿ ಪಿ ಎಕ್ಸಾಮಿನೇಷನ್ 2012 and 2013 ಎಕ್ಸಾಮಿನೇಷನ್ ನಡೆದಂಥ ಸಂದರ್ಭದಲ್ಲಿ ಅದರ ರಿಪೋರ್ಟ್ ಏನಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಏನಿದೆ ಅದರೊಳಗಡೆ ತಪ್ಪಾಗಿದೆ ಅಕ್ರಮ ನಡೆದಿದೆ ಎಕ್ಸಾಮಿನೇಷನ್ನಲ್ಲಿ ಅಂತ ರಿಪೋರ್ಟ್ ಇದೆ ಅಂತ ರಿಪೋರ್ಟ್ ಇದ್ದರೂ ಕೂಡ ಏನು ಲೋಕಾಯುಕ್ತ ಹೇಳಿದ್ರು ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದಾಗಲೂ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಕ್ರಮ ತೆಗೆದುಕೊಳ್ಳೋದಿಲ್ಲ ಏನು ಕ್ರಮ ತೆಗೆದುಕೊಂಡ್ರಿ ಸಸ್ಪೆಂಡ್ ಕೂಡ ಮಾಡೋದಿಲ್ಲ ಆಮೇಲೆ ನಾನು ಹೇಳ್ತೇನೆ ಬಿ ಜೆ ಪಿ ಗೌರ್ಮೆಂಟ್ ಬಂದ ಮೇಲೆ 2018 ಬಿ ಜೆ ಪಿ 61 ಜನರು ಸಸ್ಪೆಂಡ್ ಮಾಡುತ್ತೆ ಎ ಪಿ ಪಿಗಳನ್ನು ಅಂದರೆ ಬಿ ಜೆ ಪಿ ಫಾರ್ ಮೆರಿಟ್ ಸ್ಟೂಡೆಂಟ್ಸ್ ಬಿ ಜೆ ಪಿ ಈಸ್ ಫಾರ್ ಕ್ವಾಲಿಟಿ ಸ್ಟೂಡೆಂಟ್ ಬಿ ಜೆ ಪಿ ಈಸ್ ಫಾರ್ ಏನು ಎಲ್ಲ ವಿದ್ಯಾರ್ಥಿಗಳ ಪರ ನ್ಯಾಯದ ಪರ ಮಾಡ್ತ ಕಾಂಗ್ರೆಸ್ಸು ಈ ಉದಾಹರಣೆ ಕಾಂಗ್ರೆಸ್ ಕಾಲದಲ್ಲಿ ನಡೆದಿಲ್ಲ ಅಂತ ಬರ್ತೀನಿ ನಾನು 7ನೇ ತಾರೀಕು ನಾನು ಪ್ರೆಸ್ ಬಿಡುಗಡೆ ಮಾಡೋನಿದ್ದೀನಿ ಓಕೆ ಎ ಪಿ ಪಿ ಎಕ್ಸಾಮಿನೇಷನ್ ಹೇಗೆ ನಡೀತು ಲೋಕಾಯುಕ್ತ ವರದಿ ಏನಿದೆ ಲೋಕಾಯುಕ್ತ ಏನು ವರದಿ ಕೊಟ್ಟಿದೆ ಹೈಕೋರ್ಟ್ ಚೀಮಾರಿ ಹಾಕಿದ ಮೇಲೂ ಕೂಡ ಕ್ರಮ ಯಾಕೆ ತೆಗೆದುಕೊಳ್ಳಲಿಲ್ಲ ಸಿದ್ದರಾಮಯ್ಯ ಗೌರ್ಮೆಂಟ್ ನಾನು ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ನಾನು ಹೇಳ್ತೇನೆ ಭ್ರಷ್ಟಾಚಾರದ ಗಂಗೋತ್ರಿ ಅಂದರೆ ಕಾಂಗ್ರೆಸ್ ಬಿ ಜೆ ಪಿ ಪಾಠ ಹೇಳಬೇಕಾಗಿಲ್ಲ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಮೂರು ಜನರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.